ವಿಕ್ರಾಂತ್ ರೋಣ ಸಿನಿಮಾದ ದಾಖಲೆಯನ್ನ ಬ್ರೇಕ್ ಮಾಡ್ತಾ ಕಾಟೇರಾ. ಹಾಯ್ ಎಲ್ಲ, ನಮಸ್ಕಾರ, ವೆಲ್ಕಮ್ ಟು ಮೂವಿ ವಸು ಯೂಟ್ಯೂಬ್ ಚಾನಲ್. ಇವತ್ತಿನ ನಿಮಿಷದಲ್ಲಿ ಕಾಟೇರಾ ಸಿನಿಮಾವು ವಿಕ್ರಾಂತ್ ರೋಣ ಸಿನಿಮಾದ ದಾಖಲೆಯನ್ನ ಬ್ರೇಕ್ ಮಾಡಬಹುದಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ, ಇದನ್ನ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ವಿಕ್ರಾಂತ್ ರೋಣ ಅನೂಪ್ ಭಂಡಾರಿ ಅವರ ಡೈರೆಕ್ಷನ್ ಅಲ್ಲಿ ಬಂದಂತಹ ನಮ್ಮ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಅಪ್ಡೇಟ್ ಸಿನಿಮಾ ಆಗಿತ್ತು. ಹಾಗೆ ಈ ಸಿನಿಮಾ 3D ಅಲ್ಲಿ ರಿಲೀಸ್ ಆಗಿತ್ತು ಗುರು. ಈ ಸಿನಿಮಾಗಂತೂ ಬೇರೆ ಲೆವೆಲ್ ಕ್ರೇಜ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾದ ಬಜೆಟ್ ಬಗ್ಗೆ ಬಂತು ಅಂದರೆ 95 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಕನ್ನಡದ ಹೈ ಬಜೆಟ್ ಸಿನಿಮಾ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ವಿಕ್ರಾಂತ್ ರೋಣ ಬಾಕ್ಸ್ ಆಫೀಸ್ ಕಲೆಕ್ಷನ್ಲಿ ಎಷ್ಟು ಕೋಟಿ ಕಲೆಕ್ಷನ್ನ ಮಾಡ್ತಪ್ಪ ಅಂದರೆ, ವಿಕಿಪೀಡಿಯಾದ ಪ್ರಕಾರ ವಿಕ್ರಾಂತ್ ರೋಣ ಸಿನಿಮಾವು 210 ಕೋಟಿಯನ್ನು ಕಲೆಕ್ಷನ್ನ ಮಾಡಿ ಒಂದು ದಾಖಲೆಯನ್ನು ಬರೆದಿತ್ತು ವಿಕ್ರಾಂತ್ ರೋಣ ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ನಮ್ಮ ಡಿಬೋಸ್ ದರ್ಶನ್ ಅವರ ಕಾಟೇರಾ ಸಿನಿಮಾ. ಈ ಸಿನಿಮಾವನ್ನು ತರುಣ್ ಸುಧೀರ್ ಅವರು ಡೈರೆಕ್ಷನ್ನ ಮಾಡಿದ್ದು, ನಮ್ಮ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿಬೋಸ್ ದರ್ಶನ್ ಅವರು ಅಂತಲೇ ಹೇಳ್ಬೋದು. ಹಾಗೆ ಕಾಟೇರಾ ಸಿನಿಮಾದ ಬಜೆಟ್ ಬಗ್ಗೆ ಬಂತು ಅಂದರೆ, 40 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಕಾಟೇರಾ ಸಿನಿಮಾವು ಬಿಡುಗಡೆ ಆದ 7 ದಿನಕ್ಕೆ ಬರೋಬ್ಬರಿ 100 ಕೋಟಿಗಿಂತಲೂ ಅಧಿಕವಾದ ಮೊತ್ತವನ್ನು ಕಲೆಕ್ಷನ್ ಮಾಡಿ ಅಲ್ಲೇ ಒಂದು ರೆಕಾರ್ಡನ್ನು ಬರೆದಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇದೀಗ ಕಾಟೇರಾ ಸಿನಿಮಾವು ಎಲ್ಲ ಕಡೆ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಅಂತಲೇ ಹೇಳ್ಬೋದು. ವಿಕ್ರಾಂತ್ ರೋಣಗೆ ಕಂಪ್ಯಾರಿಸನ್ ಮಾಡ್ತು ಅಂದರೆ, ವಿಕ್ರಾಂತ್ ರೋಣ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿತ್ತು ಗುರು. ಆದರೆ ಕಾಟೇರಾ ಸಿನಿಮಾವು ಕೇವಲ ಒಂದೇ ಭಾಷೆಯಲ್ಲಿ ಬರೋಬ್ಬರಿ 190 ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕಲೆಕ್ಷನ್ನ ಮಾಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೇರೆ ಭಾಷೆಗಳಲ್ಲೂ ಸಹ ರಿಲೀಸ್ ಆಗೋಕ್ಕೆ ರೆಡಿ ಆಗ್ತಾ ಇದೆ ಕಾಟೇರ ಸಿನಿಮಾ ಅಂತಲೇ ಹೇಳ್ಬೋದು. ತೆಲುಗು, ತಮಿಳ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಕಾಟೇರ ಸಿನಿಮಾದ ಡಬ್ಬಿಂಗ್ ವರ್ಷನ್ ನಡೀತಾ ಇದೆ. ಈ ಸಿನಿಮಾ ಏನಾದರೂ ಆ 3 ಭಾಷೆಗಳಲ್ಲಿ ರಿಲೀಸ್ ಆಗ್ತು ಅಂದರೆ, ಈ ಸಿನಿಮಾ ಆರಾಮ್ಸೆ 250-300 ಕೋಟಿ ಮಾಡೋದಂತೂ ಗ್ಯಾರಂಟಿ. ಸದ್ಯಕ್ಕೆ ಇವಾಗ ಕಾಟೇರ ಸಿನಿಮಾವು 200 ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಹಿಂದೆ ಇರುವಂತಹ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡ್ತಾ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಕಾಟೇರ ಹಾಗೂ ವಿಕ್ರಾಂತ್ ರೋಣ ಸಿನಿಮಾಗಳನ್ನು ಯಾರೆಲ್ಲ ನೋಡಿದ್ರಿ, ನಿಮ್ಮ ಫೇವ್ರೇಟ್ ಚಿತ್ರ ಯಾವುದು ಈ ಕೂಡಲೇ ಒಂದು ಕಮೆಂಟನ್ನು ಮಾಡ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.